ನಾವು ಈ ಮೊದಲು ತ್ರಿಕೋನ ಇಲ್ಲವೇ ಒಂದು ಕಾಗದ ಅರ್ಧ ಈ ರೀತಿಯ ಕಾಗದ ಮಡಿಕೆಗಳನ್ನು ಮಾಡಿದ್ದೇವೆ. ಆದರೆ 7 ಭುಜಗಳು, 19 ಭುಜಗಳು ಇಲ್ಲವೇ 31 ಭುಜಗಳ ಸಮಭುಜ ಕೃತಿಯನ್ನು ಮಾಪನವಿಲ್ಲದೆ ಮಾಡಬೇಕಿದ್ದರೆ ಒಂದಿಷ್ಟು ಕಷ್ಟವಾಗಬಹುದು. ಇಲ್ಲಿ ಈಗ ನೀವು ಯಾವುದೇ ಅಳತೆಗಳನ್ನು ಮಾಡದೆ ಕೇವಲ ಶಂಕುವಿನ ಆಕೃತಿಯನ್ನು ಉಪಯೋಗಿಸಿ ಬಹುಭುಜಾಕೃತಿಯನ್ನು ತಯಾರಿಸಬಹುದು. ವರ್ತುಳದ ಒಂದು ವಿಭಾಗವನ್ನು ಕತ್ತರಿಸಿ ಶಂಕುವನ್ನು ರಚಿಸಿ, ಅದರಿಂದ ಸಮಭುಜಾಕೃತಿ ಮಾಡುವ ಒಂದು ಸುಲಭವಾದ ರೀತಿಯನ್ನು ಕಂಡುಕೊಳ್ಳುವ. ಶಂಕುವಿನಿಂದ ಬಹುಭುಜಾಕೃತಿ ಮಾಡುವ ಈ ರೀತಿಯಲ್ಲಿ ಒಂದು ದಿಪ್ಪ ಕಾಗದದ ಮೇಲೆ ಒಂದು ವರ್ತುಳವನ್ನು ಬರೆಯಿರಿ. ಆ ವರ್ತುಳವನ್ನು ಬೇರ್ಪಡಿಸಿ ವರ್ತುಳವನ್ನು 4 ಭಾಗಗಳಾಗಿ ಗುರುತಿಸಿ. ಇನ್ನೊಂದು ತಿಳುವಾದ ಕಾಗದದಿಂದ ಇದೇ ಅಳತೆ ವರ್ತುಳವನ್ನು ಚಿತ್ರವನ್ನು ಬೇರ್ಪಡಿಸಿ. ಇದನ್ನು ಮಡಿಸಲು ಬಹು ಸುಲಭ. ಈ ತಿಳುವಾದ ವೃತ್ತವನ್ನು 3 ಸಲ ಮಡಿಸಿ. ಇದರಿಂದ ವೃತ್ತವು 8 ಭಾಗಗಳಲ್ಲಿ ಬೇರ್ಪಡಿಸಬಹುದು. ಈ ಮಡಿಕೆಯನ್ನು ದಪ್ಪ ವರ್ತುಳದ ಗೆರೆಯ ಮೇಲಿಟ್ಟು ಮಡಿಕೆ ಗುಂಟ ಹೊಡೆಯಿರಿ. ಈ ವಿಭಾಗವನ್ನು ಕತ್ತರಿಸಿ ಬೇರ್ಪಡಿಸಿ. 1/8 ವೃತ್ತದ ವಿಭಾಗಗಳನ್ನು ಬಿಂದುಗಳಿಂದ ಗುರುತಿಸಿ ಕತ್ತರಿಸಿದ ಬದಿಗಳ ಮೇಲೆ ಟೇಪನ್ನು ಅದರಿಂದಾಗಿ ಅಂಟಿಸಿ ದಂಡಗಳನ್ನು ತಯಾರಿಸಿ. ಈಗ ಈ ಕೋನದ ಅಡಿಯು 7 ಭಾಗದಲ್ಲಿ ಗುರುತಿಸಲಾಗಿದೆ. ಆದ್ದರಿಂದ ನಮಗೆ 7 ಭುಜಗಳ ಸಮಭುಜಾಕೃತಿ ದೊರೆಯುವುದು. ಈಗ ಈ ರೀತಿಯಾಗಿ ನಾವು ಬಿಂದುಗಳನ್ನು ಗುರುತಿಸಿಕೊಂಡಿದ್ದೇವೆ. ಈಗ ಈ ಗೆರೆಗಳನ್ನು ಕೂಡಿಸಿ. ಈಗ ನಮಗೆ 7 ಭುಜಗಳ ಸಮಭುಜಾಕೃತಿ ದೊರೆಯುವುದು. ಬೇರೊಂದು ಕಾಗದದ ಮೇಲೆ ಈ ಶಂಕುವನ್ನಿಟ್ಟು ಅದರ ಮೇಲಿನ ಬಿಂದುಗಳನ್ನು ಗುರುತನ್ನು ಕಾಗದದ ಮೇಲೆ ಕೂಡಿ ಮಾಡಿಕೊಳ್ಳಿ.